नमस्कार गोवा कन्नड़ चानल स्वागत इंदु नवरात्रियल्ली कन्या पूजे कुमारिका पूजेयन्न हेगे माडबेकु मत्तु अदर फलवेनु फलगळेनु एंबुदन्नु तिळियोण लेखन कृपे श्रीमती मेधा प्रहलादाचार जोशी प्रतिनित्यवु कुमारियर पूजेयन्नु माडलागुत्तदे कुमारियरु एंदरे एरडु वर्षदिंद हत्तु वर्षद वरेगिन बालकियरु कन्ये एंदरे रजस्वलेयरागदिरुव बालकियरु द्विवर्ष कन्यामारभ्य दशवर्षावधि क्रमात् पूजयेत् एंदु कुमारी त्रिमूर्तिनी कल्याणी रोहिणी काली चंडिका शांभवी दुर्गा भद्रा एंदु ओंबत्तु दुर्गेय रूपगळन्नु कुमारियरल्ली आवाहिसि पूजिसलागुत्तदे कुमारियरिगे नूतन वस्त्र अलंकार वस्त्रगळु मत्तु अनेक ಸಿಹಿ ತಿನಿಸುಗಳನ್ನು ದಾನವಾಗಿ ಕೊಡಬೇಕು ಇದರಿಂದ ಆಯುಷ್ಯ ಅಭಿವೃದ್ಧಿಯಾಗುತ್ತದೆ ಈ ಪೂಜೆ ದಾನಾದಿಗಳಿಂದ ಅಷ್ಟವಸುಗಳು ಮತ್ತು ರುದ್ರಾದಿಗಳನ್ನು ಪೂಜಿಸಂತಾಗುತ್ತದೆ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ ಒಂಬತ್ತು ದಿನಗಳು ಕುಮಾರಿ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ನವರಾತ್ರಿಯಲ್ಲಿ ಒಂದು ದಿನವಾದರೂ ಒಬ್ಬ ಕನ್ಯೆಯನ್ನು ಪೂಜಿಸಿ ದಾನವನ್ನು ಮಾಡಿ ಭೋಜನವನ್ನು ಮಾಡಿಸಬೇಕು ದುಃಖ ದಾರಿದ್ರ ನಾಶಾಯ ಶತ್ರುನಾಂ ನಾಶಹೇತವೇ ಆಯುಷ್ಯ ಬಲವೃದ್ಧರ್ಥಂ ಕುಮಾರಿಂ ಪೂಜೆಯೇನ್ನರಹ ಯಾವ ವಯಸ್ಸಿನ ಪೂಜೆಯಿಂದ ಏನು ಫಲ ಉಂಟಾಗುತ್ತದೆ ಎಂಬುದನ್ನು ತಿಳಿಯೋಣ ಮೊದಲನೆಯದಾಗಿ ಎರಡು ವರ್ಷದ ಕುಮಾರಿ ಪೂಜೆಯಿಂದ ಆಯುಷ್ಯ ಅಭಿವೃದ್ಧಿಯಾಗುತ್ತದೆ ಎರಡನೆಯದಾಗಿ ಮೂರು ವರ್ಷದ ಕುಮಾರಿ ಪೂಜೆಯಿಂದ ಅಪಮೃತ್ಯು ಪರಿಹಾರ ಮೂರನೆಯದು ನಾಲ್ಕು ವರ್ಷದ ಕುಮಾರಿ ಪೂಜೆಯಿಂದ ಆರೋಗ್ಯ ಪುತ್ರ ಪ್ರಾಪ್ತಿ ಧನ ಧಾನ್ಯ ಅಭಿವೃದ್ಧಿಯಾಗುತ್ತದೆ ನಾಲ್ಕು ಐದು ವರ್ಷದ ಕುಮಾರಿ ಪೂಜೆಯಿಂದ ಧನ ಮತ್ತು ಕೀರ್ತಿಯ ಪ್ರಾಪ್ತಿಯಾಗುತ್ತದೆ ಐದು ಆರು ವರ್ಷದ ಕುಮಾರಿ ಪೂಜೆಯಿಂದ ವಿದ್ಯಾಪ್ರಾಪ್ತಿ ಮತ್ತು ಜಯಲಾಭ ಏಳನೆಯದಾಗಿ ಏಳು ವರ್ಷದ ಕುಮಾರಿ ಪೂಜೆಯಿಂದ ಯುದ್ಧದಲ್ಲಿ ಜಯಪ್ರಾಪ್ತಿ ಏಳನೆಯದು ಎಂಟು ವರ್ಷದ ಕುಮಾರಿ ಪೂಜೆಯಿಂದ ಎಲ್ಲ ಮಹಾಪಾಪಗಳ ನಾಶ ಮತ್ತು ಶತ್ರು ಭಯ ನಾಶವಾಗುತ್ತದೆ ಎಂಟು ಒಂಬತ್ತು ವರ್ಷದ ಕುಮಾರಿ ಪೂಜೆಯಿಂದ ಸರ್ವ ದುಃಖಗಳು ನಾಶವಾಗುತ್ತವೆ ಹತ್ತನೆಯದು ಹತ್ತು ವರ್ಷದ ಕುಮಾರಿ ಪೂಜೆಯಿಂದ ಸರ್ವ ವಿಧ ಇಹ ಪರ ಸೌಖ್ಯ ಪ್ರಾಪ್ತಿಯಾಗುತ್ತದೆ ಹೀಗೆ ನವರಾತ್ರಿಯ ಒಂಬತ್ತು ದಿನಗಳು ಅನುಸಂಧಾನಪೂರ್ವಕವಾಗಿ ಕುಮಾರಿ ಪೂಜೆಯನ್ನು ಮಾಡಬೇಕು ಅದರ ಫಲವನ್ನು ಪಡೆದುಕೊಳ್ಳಬೇಕು ಧನ್ಯವಾದಗಳು